ಒಂದಾನೊಂದು ಕಾಲದಲ್ಲಿ ಒಂದು ಅಡವಿಲಿ ಒಂದು ಆಲದ ಮರದ ಮೇಲೆ ಒಂದು ಪಿಶಾಚಿ ಕೆಲವು ವರ್ಷಗಳಿಂದ ಇರ್ತಿತ್ತು. ಒಂದು ದಿನ ಅದಕ್ಕೆ ಏನು ತೋಚದೆ ಒಂದು ಮುದಿ ಪಿಶಾಚಿ ಹತ್ರ ಹೋಗಿ, ನನಗೆ ಅಸಲಿಗೆ ಇಲ್ಲಿ ಹೀಗೆ ಬಿದ್ದಿರೋದು ಏನು ಇಷ್ಟ ಆಗ್ತಿಲ್ಲ, ಏನಾದರೂ ಸಲಹೆ ಕೊಡ್ತೀಯಾ? ನೀನು ಮನುಷ್ಯರ ಮಧ್ಯೆಗೆ ಹೋಗು, ಅವರ ರೋಗಗಳಿಗೆ ವೈದ್ಯ ಮಾಡೋ ನೆಪದಲ್ಲಿ ಹೋಗಿ ಅವರನ್ನ ವೇದಿಸಿ ಆನಂದ ಪಡು ಅಂತ ಸಲಹೆ ಕೊಟ್ಟು ಹೊರಟೋಯ್ತು. ತಕ್ಷಣ ಪಟ್ಟಣದ ಕೋನೆಯಲ್ಲಿ ಹಾಳು ಬಿದ್ದ ಬಂಗಲೆಯನ್ನ ಶುಭ್ರ ಮಾಡಿ ಅಲ್ಲಿ ಹಾಸ್ಪಿಟಲ್ ಪ್ರಾರಂಭ ಮಾಡಿತ್ತು ಪಿಶಾಚಿ. ಎಲ್ಲಾ ರೋಗಗಳಿಗೂ ಉಚಿತವಾಗಿ ವೈದ್ಯ ಮಾಡಿಸೋಕೆ ಆಗುತ್ತೆ ಅಂತ ಬೋರ್ಡ್ ಹಾಕಿಸಿ ವೈದ್ಯನ ವೇಷ ಹಾಕೊಂಡು ನಿಂತ್ಕೊಳ್ಳುತ್ತೆ. ಆ ವಾರ್ತೆ ಕ್ಷಣಗಳಲ್ಲಿ ಪಟ್ಟಣವೆಲ್ಲ ಹರಡಿತ್ತು. ರೋಗಿಗಳು ಬರೋಕೆ ಶುರು ಮಾಡಿದ್ರು. ಮೊದಲನೆಯದಾಗಿ ಒಂದು ರೋಗಿ ಒಳಗೆ ಬಂದು ಅದೇ ಕೆಲಸದಾಗಿ ಸೀನಿದ. ವೈದ್ಯನ ರೂಪದಲ್ಲಿರೋ ಪಿಶಾಚಿ ರೋಗಿನ ನೋಡಿ, ನಿನ್ ಸಮಸ್ಯೆ ಏನು? ಸ್ವಲ್ಪ ಕಾಲದಿಂದ ಶೀತದಿಂದ ನರಳುತ್ತಿದ್ದೀನಿ, ಎಷ್ಟು ಮಾತ್ರೆಗಳು ಹಾಕೊಂಡ್ರು ಶೀತ ಕಡಿಮೆ ಆಗ್ತಿಲ್ಲ. ಆಗ ಪಿಶಾಚಿ ಅವನ್ನ ಪರೀಕ್ಷೆ ಮಾಡಿ, ನೀನು ತಕ್ಷಣ ನದಿಗೆ ಹೋಗಿ 4 ಗಂಟೆವರೆಗೂ ತಲೆ ಸ್ನಾನ ಮಾಡು, ನಿನಗೆ ಸೀನುಗಳು ಬಂದ್ರೂ ಸರಿ, ಹೊರಗಡೆ ಮಾತ್ರ ಬರಬೇಡ. ಇದೇನು ವೈದ್ಯ, ಶೀತದಿಂದ ಇರೋನಿಗೆ ಔಷಧಿ ತಲೆ ಸ್ನಾನ ಅಂತ ಹೊರಗಡೆಗೆ ಹೋಗ್ತಿದ್ದಾಗ, ನಾನ್ ಹೇಳಿದ ಹಾಗೆ ಮಾಡದಿದ್ರೆ ಈಗ್ಲೇ ಇಲ್ಲೇ ನಿನ್ ಸಾಯಿಸಿ ರಕ್ತ ಕುಡಿತೀನಿ ಅಂತ ಅದರ ನಿಜ ರೂಪ ತೋರಿಸ್ತು ಪಿಶಾಚಿ. ಆತ ಭಯದಿಂದ ನಡುಗುತ್ತಾ, ನೀನ್ ಹೇಳಿದ ಹಾಗೆ ಮಾಡ್ತೀನಿ ಅಂತ ಹೇಳಿ ನದಿಗೆ ಹೊರಟ ಆ ರೋಗಿ. ಆ ನಂತರ ಇನ್ನೊಂದು ರೋಗಿ ಒಳಗೆ ಬಂದ. ಏನ್ ನಿನ್ ಸಮಸ್ಯೆ? ಅಯ್ಯ, 1 ವರ್ಷದ ಮುಂಚೆ ಒಂದು ಹುಚ್ಚು ನಾಯಿ ಓಡಿಸಿತ್ತು, ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಓಡುತ್ತಾ ಒಂದು ಹಳ್ಳದಲ್ಲಿ ಬಿದ್ದೆ, ಬಲಗಾಲು ತಗಲಿತ್ತು. ಆಗ್ಲಿಂದ ಎಷ್ಟು ವೈದ್ಯ ಮಾಡಿಸ್ಕೊಂಡ್ರು ನೋವು ಮಾತ್ರ ಹಾಗೆ ಇದ್ದೋಯ್ತು. ನೀವೇ ನನ್ನ ನೋವು ಕಡಿಮೆ ಮಾಡಬೇಕು. ನೀನು ತಕ್ಷಣ ಒಂದ್ ಕೆಲಸ ಮಾಡು, ಹೊರಗಡೆ ಹೋಗಿ ಬೀದಿ ನಾಯಿಗಳನ್ನ ಕಲ್ಲುಗಳಿಂದ ಹೊಡಿ, ಅವು ನಿನ್ ಮೇಲಕ್ಕೆ ಬರುತ್ತೆ. ತಕ್ಷಣ ನಿನ್ ಶಕ್ತಿನೆಲ್ಲ ಉಪಯೋಗಿಸಿ ಓಡ್ ಹೋಗು. ನೀವ್ ಕೊಡೋ ಸಲಹೆ ಇದ? ಮೊದ್ಲೇ ಕಾಲ್ ನೋವಿಂದ ಕಷ್ಟ ಪಡ್ತಿದ್ರೆ ಕನಿಷ್ಠ ನಡೆಯೋಕ್ಕೂ ಆಗ್ತಿಲ್ಲ, ನೀವ್ ಓಡೋದಕ್ ಹೇಳ್ತಿದ್ದೀರಾ, ಅಸಲಿಗೆ ನಿಮ್ಗೆ ವೈದ್ಯ ಬರುತ್ತಾ? ತಕ್ಷಣ ಪಿಶಾಚಿ ಅದರ ನಿಜ ರೂಪ ತೋರಿಸುತ್ತಾ, ನಾನ್ ಹೇಳಿದ ಹಾಗ್ ಮಾಡ್ತೀಯಾ ಇಲ್ಲ ನನ್ ಕೈಯಲ್ಲಿ ಸಾಯ್ತೀಯಾ. ಅದರಿಂದ ಆ ರೋಗಿ ಗಡಗಡ ನಡುಗಿ ಹೋಗಿ, ನೀನ್ ಹೇಳಿದ ಹಾಗೆ ಮಾಡ್ತೀನಿ ಅಂತ ಹೊರಗಡೆ ಹೊರಟೋದ. ಆ ವಿಧವಾಗಿ ಆ ಪಿಶಾಚಿ ಅವರ ಹತ್ರ ಬರೋ ರೋಗಿಗಳನ್ನ ಹುಚ್ಚು ಹುಚ್ಚು ಸಲಹೆಗಳು ಕೊಟ್ಟು ವೇದಿಸಿ ಆನಂದಿಸ್ತಿತ್ತು. ಇಷ್ಟರಲ್ಲಿ ಮೊದಲನೇ ರೋಗಿ ಪಿಶಾಚಿ ಏನಾದ್ರೂ ಮಾಡುತ್ತೇನೋ ಅನ್ನೋ ಭಯದಿಂದ ನದಿಗೆ ಹೋಗಿ ತಲೆ ಸ್ನಾನ ಮಾಡ್ದ. ಅದೇನ್ ವಿಚಿತ್ರನೋ, ಅವನ್ ಹೊರಗಡೆ ಬಂದ ತಕ್ಷಣ ಅವನ ಶೀತ ಎಲ್ಲ ಹೊರಟೋಯ್ತು. ಹಾಗೆ ಎರಡನೇ ರೋಗಿ ಪಿಶಾಚಿ ಹೇಳಿದ ಹಾಗೆ ನಾಯಿಗಳನ್ನ ಕಲ್ಲುಗಳಿಂದ ಹೊಡೆದ, ಅವು ಅವನ ಹಿಂದೆ ಬೀಳುತ್ತೆ, ಅದರಿಂದ ಓಡೋಕೆ ಶುರು ಮಾಡ್ದ. ನಂತರ ಸ್ವಲ್ಪ ಹೊತ್ತಿಗೆ ಅವನ ಕಾಲು ನೋವೆಲ್ಲ ಕಡಿಮೆ ಆಗೋಯ್ತು. ಇಷ್ಟರಲ್ಲಿ ಒಂದು ಪಿಶಾಚಿ ವೈದ್ಯನ ರೂಪದಲ್ಲಿ ಬಂದು ಜನರನ್ನ ಹಿಂಸೆ ಮಾಡ್ತಿದೆ ಅನ್ನೋ ವಿಷಯ ಊರೆಲ್ಲ ಹರಡಿತ್ತು. ತಕ್ಷಣ ಜನರೆಲ್ಲ ಸೇರಿ ಮಾಂತ್ರಿಕನ ಹತ್ರ ಹೋಗಿ ವಿಷಯ ಎಲ್ಲ ಹೇಳಿದ್ರು. ಆಗ ಮಾಂತ್ರಿಕ, ವೈದ್ಯನ ರೂಪದಲ್ಲಿ ಒಂದು ಪಿಶಾಚಿನೇ ಬಂತ, ಇನ್ನ ಏನಾದ್ರೂ ಪಿಶಾಚಿಗಳು ಬಂದು ವೈದ್ಯನ ರೂಪದಲ್ಲಿ ಪ್ರಜೆಗಳನ್ನ ಹಿಂಸೆ ಮಾಡ್ತಿದ್ಯಾ? ಅಯ್ಯ, ಅಂತ ಪಿಶಾಚಿಗಳು ಇನ್ನು ಊರಿನೊಳಗೆ ಎಷ್ಟು ಬಂದಿದಾವು, ನೀವೇ ಏನೋ ಒಂದು ಮಾಡಿ ಪ್ರಜೆಗಳನ್ನ ಹಿಂಸೆ ಮಾಡ್ತಿರೋ ವೈದ್ಯ ಪಿಶಾಚಿಗಳೆಲ್ಲವನ್ನು ಓಡಿಸ್ಬಿಡಿ. ಆಗ ಮಾಂತ್ರಿಕ, ನಾನು ಪಿಶಾಚಿಗಳನ್ನು ಹಿಡಿಯಲು ಒಂದು ಮಂತ್ರ ಹೇಳ್ತೀನಿ, ವೈದ್ಯ ಪಿಶಾಚಿಗಳೆಲ್ಲ ಆ ಮಂತ್ರ ಪ್ರಭಾವಕ್ಕೆ ತಡ್ಕೊಳಕಾಗ್ದೆ ಓಡುತ್ತಾ ಇಲ್ಲಿಗೆ ಬರ್ತಾರೆ, ಆಗ ಅವುಗಳನ್ನ ಏನ್ ಮಾಡಬೇಕು ಯೋಚಿಸೋಣ. ಆದ್ರೆ ನನ್ನ ಮಂತ್ರ ಕೇವಲ ವೈದ್ಯ ಪಿಶಾಚಿಗಳ ಮೇಲೆ ಮಾತ್ರ ಕೆಲಸ ಮಾಡುತ್ತೆ ಅಂತ ಹೇಳಿದ ಮಂತ್ರಗಳ ಗಣಾಚಾರಿ. ಸ್ವಲ್ಪ ಹೊತ್ತಿಗೆ ಊರಲ್ಲಿರೋ ನಿಜವಾದ ವೈದ್ಯರೆಲ್ಲರೂ ಏನೋ ಗೊತ್ತಿಲ್ಲದೆ ಕಷ್ಟದಿಂದ ಮಾಂತ್ರಿಕನ ಹತ್ರ ಬಂದ್ರು. ಆದ್ರೆ ಊರಿನ ಆಚೆ ವೈದ್ಯ ಪ್ರಾರಂಭ ಮಾಡಿದ ದೆವ್ವ ವೈದ್ಯ ಮಾತ್ರ ಅಲ್ಲಿಗೆ ಬರಲಿಲ್ಲ. ಅಲ್ಲಿರೋ ಜನ ಮಾತ್ರ ಆಶ್ಚರ್ಯ ಪಡ್ತಾರೆ, ಇದೇನು, ನಾವ್ ಅನ್ಕೊಂಡ ವೈದ್ಯ ಪಿಶಾಚಿ ಅಲ್ಲಿಗೆ ಬರ್ಲಿಲ್ಲ, ನೀವೆಲ್ರು ನಿಜವಾದ ವೈದ್ಯರೇ ಅಲ್ವಾ? ಆಗ ಮಾಂತ್ರಿಕ, ಬಹುಶಃ ಈ ವೈದ್ಯರೆಲ್ಲರೂ ಸೇರಿ ಧನ ಸಂಪಾದನೆಯಲ್ಲಿ ಬಿದ್ದು ಪ್ರಜೆಗಳನ್ನ ಪೀಡಿಸ್ತಿದ್ದಾರೇನೋ, ಮಾನವತ್ವವನ್ನ ಮರೆತೋಗಿ ಪಿಶಾಚಿ ಗುಣಗಳನ್ನು ಪಡ್ಕೊಂಡಿದ್ದಾರೇನೋ. ಆ ಪಿಶಾಚಿಗಳು ರೋಗಿಗಳನ್ನ ಹಿಂಸೆ ಮಾಡದಿದ್ರೂ ಅವರಿಗೆ ಅವುಗಳಿಂದ ಒಳ್ಳೇದೇ ಆಯ್ತು, ಅದೂನು ಆ ಪಿಶಾಚಿಗೆ ಹಣ ಮೋಹ ಇಲ್ಲ. ಈ ಮನುಷ್ಯರ ರೂಪದಲ್ಲಿರೋ ವೈದ್ಯರಿಗೆ ಧನ ಆಸೆಯಿಂದ ಪಿಶಾಚಿ ಲಕ್ಷಣಗಳು ತಂದ್ಕೊಂಡು ಎಲ್ಲರ ಹತ್ರ ಮಾತುಗಳು ಅನ್ಸ್ಕೊಳ್ತಿದ್ದಾರೆ. ಅದಕ್ಕೆ ನನ್ನ ಮಂತ್ರ ನಿಜವಾದ ಪಿಶಾಚಿನ ಕರ್ಕೊಂಡು ಬರದೆ ಇವರನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂತು. ಆಗ ಊರಲ್ಲಿ ವೈದ್ಯರು ವಿಷಯವೆಲ್ಲ ತಿಳ್ಕೊಂಡು
ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡ್ರು. ಆಗ್ಲಿಂದ ಪ್ರಜೆಗಳಿಗೆ ನಿಸ್ವಾರ್ಥವಾಗಿ ಸೇವೆಗಳು ಮಾಡಕ್ಕೆ ಶುರು ಮಾಡಿದ್ರು. ಅದನ್ನ ಹಿಡ್ಕೊಳ್ಳೋಕೆ ಮಾಂತ್ರಿಕ ಮಂತ್ರಗಳು ಹೇಳಿದ ಅಂತ ತಿಳ್ಕೊಂಡು ಆ ವೈದ್ಯ ಪಿಶಾಚಿ ಮತ್ತೆ ಅಡವಿಗೆ ಹೊರಟೋಯ್ತು. ಒಂದಾನೊಂದು ಕಾಲದಲ್ಲಿ ನಳಂದ ಗುರುಕುಲ ಆಶ್ರಮದಲ್ಲಿ ಗೋವಿಂದಾಚಾರ್ಯ ಎಂಬ ಗುರುವಿನ ಹತ್ರ ಅಜಯ ವಿಜಯ ಎಂಬ ಯುವಕರು ಚಿತ್ರಲೇಖವನ್ನು ಅಭ್ಯಸಿಸುತ್ತಿದ್ರು. ಅವರು ಒಬ್ಬರಿಗಿಂತ ಒಬ್ರು ಚಿತ್ರಕಲೆಯಲ್ಲಿ ಎಲ್ಲಾ ಕಿಟಕುಗಳನ್ನು ಕಲ್ತು ಎಲ್ಲರ ಮೆಚ್ಚುಗೆಯನ್ನು ಪಡೆದ್ರು. ಆದ್ರೆ ಅವರಿಬ್ಬರಿಗೂ ಒಬ್ಬರಿಗೊಬ್ರು ಒಂದು ಕ್ಷಣನೂ ಸರಿಯಾಗಿರ್ತಿರ್ಲಿಲ್ಲ. ನಾನು ಉತ್ತಮ ಅಂದ್ರೆ ನಾನು ಉತ್ತಮ ಅಂತ ಜಗಳ ಮಾಡ್ತಿದ್ರು. ಒಂದು ದಿನ ಅವರ ಗುರುಕುಲ ಹತ್ರ ಹೋಗಿ, ಆಚಾರ್ಯ, ನೀವು ನಮ್ಗೆ ಚಿತ್ರಕಲೆಯನ್ನು ಕಲ್ಸಿದ್ರಿ, ಹಾಗಾದ್ರೆ ನಮ್ಮಲ್ಲಿ ಯಾರು ಉತ್ತಮ ಚಿತ್ರಕಾರರೋ ನೀವು ನಿರ್ಣಯಿಸಬೇಕು. ಆಗ ಗೋವಿಂದಾಚಾರ್ಯ, ಪ್ರಿಯ ಶಿಷ್ಯರೇ, ನನಗೆ ಗೊತ್ತಿರೋದೆಲ್ಲ ನಿಮ್ಗೆ ಕಲ್ಸಿದೀನಿ. ನಿಮ್ಮ ಪ್ರತಿಭೆ ಚಿತ್ರಕಲೆಯಲ್ಲಿ ನಿಪುಣತೆಯನ್ನು ಸಾಧಿಸಿ ಒಳ್ಳೆ ಜೀವನವನ್ನು ಸಾಗಿಸಿ. ಗುರುಗಳೇ, ನಾವಿಬ್ರು ನೀವು ಹೇಳಿದ ಹಾಗೆ ಸಾಧನೆ ಮಾಡ್ತೀವಿ, ಆದ್ರೆ ನಮ್ಮಿಬ್ರಲ್ಲಿ ಯಾರು ಉತ್ತಮ ಅನ್ನೋ ವಿಷಯ ನೀವು ಹೇಳ್ಬೇಕು ಅಂತ ಹಠ ಮಾಡಿದ್ರು. ನೀವಿಬ್ರು ನನಗೆ ಸಮಾನರೇ, ನಿಮ್ಮಲ್ಲಿ ಅಹಂಕಾರ ಬೆಳೆಸಿಕೊಳ್ಳಬೇಡಿ. ನಿಮ್ಗೆ ಯಾರು ಉತ್ತಮ ತಿಳಿದುಕೊಳ್ಳಬೇಕಂತ ಇದ್ರೆ ಈ ದೇಶದ ಮಹಾರಾಜ ಆನಂದ ವರ್ಮನ ಹತ್ರ ಹೋಗಿ. ಆತ ತನ್ನ ಬುದ್ಧಿವಂತಿಕೆಯಿಂದ ಎಂತ ಸಮಸ್ಯೆಯನ್ನಾದ್ರೂ ತೀರಿಸಬಲ್ಲ. ತಕ್ಷಣ ಅಜಯ ವಿಜಯ ರಾಜಧಾನಿಗೆ ಹೊರಟು ಬಿಟ್ರು. ತಕ್ಷಣ ಮಹಾರಾಜನ ಭೇಟಿ ಮಾಡಿ, ಮಹಾರಾಜ, ನಾವು ಚಿತ್ರಕಾರರು, ಯಾವ ಹೊಸ ಮನುಷ್ಯರನ್ನು ನೋಡಿದ್ರೂ ಸರಿ ತಕ್ಷಣ ಅವರ ಚಿತ್ರವನ್ನು ಬರೆದು ಬಿಡ್ತೀವಿ. ಹಾಗೆ ರೂಪವನ್ನು ವಿವರಿಸಿದ್ರೆ ಅಂತ ಅವರ ಚಿತ್ರವನ್ನು ಸಹ ತೇಟ್ ಇದ್ದಿದ್ದು ಇದ್ದ ಹಾಗೆ ಬರಿತೀವಿ. ಆಗಿಂದಾಗ್ಲೇ ಮಹಾರಾಜ ಚಿತ್ರವನ್ನು ಬರೆದು ಅವರ ಪ್ರತಿಭೆಯನ್ನ ಪ್ರದರ್ಶನೆ ಮಾಡಿದ್ರು. ಆನಂದ ವರ್ಮ ಅವರಿಬ್ರು ಮನಸ್ಫೂರ್ತಿಯಾಗಿ ಮೆಚ್ಕೊಂಡ. ಆಗ ಅವರಿಬ್ರು, ಮಹಾರಾಜ, ನೀವು ನಮ್ನ ಪರೀಕ್ಷೆ ಮಾಡಿ, ನಮ್ಮಿಬ್ರಲ್ಲಿ ಯಾರು ಉತ್ತಮ ಚಿತ್ರಕಾರ ಎಂದು ನೀವೇ ನಿರ್ಣಯಿಸಬೇಕು. ಆಗ ಮಹಾರಾಜ, ನೀವಿಬ್ರು ಒಳ್ಳೆ ಚಿತ್ರಕಾರರೇ, ಒಬ್ರು ಉತ್ತಮ ಇನ್ನೊಬ್ರು ಅಲ್ಲ ಅಂತ ಹೇಳೋದಕ್ಕೆ ಕಷ್ಟ. ಅವರಿಬ್ರು ಮೊಂಡುತನದಿಂದ ಹಠ ಮಾಡಿದ್ದಕ್ಕೆ ಮಹಾರಾಜ ಅವರಿಬ್ರಿಗೂ ಒಂದು ಪರೀಕ್ಷೆ ಇಟ್ಟ. ನೀವು ಎದುರುಗಿರೋ ಮನುಷ್ಯರನ್ನ ಚಿತ್ರ ಬರೀತೀರಾ, ರೂಪವನ್ನು ವಿವರಿಸಿದ್ರೆ ಇದ್ದಿದ್ದು ಇದ್ದ ಹಾಗೆ ಬರೀತಿದ್ರಿ. ಈಗ ನೀವು ಮಾಡ್ಬೇಕಾಗಿರೋದು, ನೀವು ನಿಮ್ ಚಿತ್ರವನ್ನ ಬರೆದು ನನಗೆ ಕೊಡಿ. ನಿಮ್ಮಲ್ಲಿ ಯಾರು ಉತ್ತಮನೋ ನಾನು ಹೇಳ್ತೀನಿ. ನೀವು ಬರೆಯೋ ಚಿತ್ರಗಳು ನಿಮ್ಮನ್ನ ಹಾಗೆ ಹೋಲಿಸಿದ್ರೆ ನೀವು ಊಹಿಸದಂತ ಬಹುಮಾನಗಳನ್ನು ಕೊಡ್ತೀನಿ. ಹಾಗೆ ಇಲ್ದಿದ್ರೆ ನಿಮ್ಮಿಬ್ರಿಗೂ ಕಠಿಣ ಶಿಕ್ಷೆ ವಿಧಿಸ್ತೀನಿ. ನೀವು ನಿಮ್ ಚಿತ್ರವನ್ನು ಬರೆದು ತಗೊಂಡ್ ಬನ್ನಿ. ಮಹಾರಾಜ ಮಾತುಗಳಿಗೆ ಅಜಯ ವಿಜಯ ಏನ್ ಹೇಳ್ಬೇಕೋ ಅರ್ಥ ಆಗದೆ ಹಾಗೆ ನಿಂತ್ಬಿಡ್ರು. ನೀವು ಆಗಾಗ ನಿಮ್ ಮುಖಗಳನ್ನ ಕನ್ನಡಿಯಲ್ಲಿ ನೋಡ್ಕೊಳ್ತಾನೆ ಇರ್ತೀರಲ್ವಾ? ಹಾಗಾದ್ರೆ ನಿಮ್ ಮುಖಗಳನ್ನು ಚಿತ್ರ ಬರೆಯುವುದು ಅಷ್ಟು ಕಷ್ಟದ ಕೆಲಸವೇನೂ ಅಲ್ಲ ಅಂತ ನಾನ್ ಅನ್ಕೊಳ್ತಿದ್ದೀನಿ. ಅದರಿಂದ ನಿಮ್ ಚಿತ್ರಗಳನ್ನು ಅದ್ಭುತವಾಗಿ ಬರೆದು ತಗೊಂಡ್ ಬನ್ನಿ. ಅಜಯ ವಿಜಯ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ನಿಂತ್ಬಿಟ್ರು. ಅವರಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ಲಿಲ್ಲ. ಸರಿ ಮಹಾರಾಜ, ನೀವಿಡ್ತಿರೋ ಈ ಪರೀಕ್ಷೆಗೆ ನಾವು ಸಿದ್ಧ ಅಂತ ಅಲ್ಲಿಂದ ಹೊರಟೋದ್ರು. ಆ ನಂತರ ಮಹಾರಾಜ ತನ್ನ ಸೈನಿಕರನ್ನು ಕರೆದು, ಈ ಚಿತ್ರಕಾರರು ಇಬ್ಬರಿಗೂ ಬೇರೆ ಬೇರೆ ಕೊಠಡಿಯನ್ನು ಏರ್ಪಾಟು ಮಾಡಿ, ಚಿತ್ರಗಳು ಬರೆಯುವುದು ಮುಗಿದ ಮೇಲೆ ಅವ್ರನ್ನ ನನ್ನ ಹತ್ರ ಕರ್ಕೊಂಡ್ ಬನ್ನಿ. ಆದ್ರೆ ಅವ್ರಿರೋ ಕೊಠಡಿಯಲ್ಲಿ ಯಾವ ಕನ್ನಡಿನೂ ಇಲ್ದಿರೋ ಹಾಗೆ ನೋಡ್ಕೊಳ್ಳಿ. ರಾಜಭಟರು ಹೇಳಿದ ಹಾಗೆಯೇ ಮಾಡಿದ್ರು. ಆದ್ರೆ ಯಾರ ಮುಖ ಅವರು ಚಿತ್ರ ಬರೆಯೋದು ತುಂಬಾ ಕಷ್ಟವಾದ ಕೆಲಸ. ಕನ್ನಡಿಯಲ್ಲಿ ನೋಡಿ ಚಿತ್ರ ಬರೆಯೋದು ತುಂಬಾ ಕಷ್ಟ, ಯಾಕಂದ್ರೆ ಎಡ ಬಲ ವ್ಯತ್ಯಾಸವಾಗಿ ಇರುತ್ತಲ್ವಾ? ಆದ್ರಿಂದ ಅಜಯ ವಿಜಯ ತಮ್ಮ ಚಿತ್ರಗಳನ್ನು ಬರೆಯಲು ಪ್ರಯತ್ನಿಸಿದಾಗ ರಾಜರು ಕೊಟ್ಟ ಸಮಯ ಮುಗಿತಾ ಬಂದಾಗ ಅವರಿಬ್ರಿಗೂ ಭಯ ಶುರು ಆಯ್ತು. ಅನವಸರವಾಗಿ ಯಾರು ಉತ್ತಮ ಅಂತ ಜಗಳ ಮಾಡಿ ಇಲ್ಲಿ ತನಕ ತಂದ್ಕೊಂಡ್ವಿ. ಅವರಿಬ್ರು ಒಬ್ರನ್ನ ಒಬ್ರು ಭೇಟಿ ಮಾಡಿ, ಮಿತ್ರ, ನಮ್ ಚಿತ್ರಗಳನ್ನ ನಾವು ಬರೆದುಕೊಳ್ಳೋದು ಅಸಾಧ್ಯ, ಸುಮ್ನೆ ಅಹಂಕಾರ ಪಟ್ಟು ಈ ಪರಿಸ್ಥಿತಿಗೆ ತಂದ್ಕೊಂಡ್ವಿ ಅಂತ ಅಂದ ಅಜಯ. ಮಹಾರಾಜ ನಮ್ ಚಿತ್ರ ನಾವು ಬರೆದು ಕೊಡದಿದ್ರೆ ಮಹಾರಾಜ ನಮ್ಗೆ ಕಠಿಣ ಶಿಕ್ಷೆ ಕೊಡೋದು ಖಂಡಿತ ಅಂತ ಅಂದ ವಿಜಯ. ಅವರಿಬ್ರು ಈ ಕಠಿಣ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತ ಅನ್ಕೊಂಡ್ರು. ಚೆನ್ನಾಗಿ ಯೋಚನೆ ಮಾಡಿದ್ರು. ಆಗ ವಿಜಯನ ಚಿತ್ರವನ್ನು ಅಜಯ, ಅಜಯನ ಚಿತ್ರವನ್ನು ವಿಜಯ ಬರಿಬೇಕು ಅಂತ ನಿರ್ಣಯ ತಗೊಂಡ್ರು. ಒಂದು ಗಂಟೆಯಲ್ಲಿ ಅವರ ಚಿತ್ರ
ಚಿತ್ರವನ್ನು ಬರೆದು ಮುಗಿಸಿದ್ರು. ಆ ಚಿತ್ರಗಳನ್ನು ಬೇರೆ ಬೇರೆ ಪೆಟ್ಟಿಗೆಯಲ್ಲಿ ಇಟ್ಟು ಮಹಾರಾಜನ ಭಟರ ಕೈಯಲ್ಲಿ ಕಳಿಸ್ಕೊಟ್ರು. ಮಹಾರಾಜ ಅದನ್ನ ನೋಡಿ ಸಂತೋಷ ಪಟ್ಟು ಅವರ ಹತ್ರ ನಿಮ್ ಮೇಲೆ ಗಮನ ಇಟ್ಟಿದ್ದೆ, ನೀವಿಬ್ರು ಒಬ್ಬರ ಚಿತ್ರ ಇನ್ನೊಬ್ರು ಬರೆದು ತಂದಿದ್ದೀರಾ ಅನ್ನೋ ವಿಷಯ ನನಗೆ ಗೊತ್ತು. ನಿಮ್ಮಿಬ್ಬರಲ್ಲಿ ಬದಲಾವಣೆ ಬಂದಿದ್ದಕ್ಕೆ ಸಂತೋಷ. ಇನ್ಯಾವತ್ತು ಯಾರು ಉತ್ತಮ ಅಂತ ಜಗಳ ಆಡಬೇಡಿ. ನಿಮ್ ಪ್ರತಿಭೆಯನ್ನು ನಾಲ್ಕು ದೇಶದಲ್ಲಿ ಹರಡಿಸಿ ಕೀರ್ತಿ ಪಡೆಯಿರಿ ಅಂತ ಘನವಾಗಿ ಅವ್ರನ್ನ ಸತ್ಕರಿಸಿ ಅವ್ರನ್ನ ಕಳಿಸ್ಕೊಟ್ಟ. ಆ ದಿನದಿಂದ ಅವರಿಬ್ರು ಸ್ನೇಹವಾಗಿದ್ದು ಒಳ್ಳೆ ಚಿತ್ರಕಾರರೆಂದು ಹೆಸರು ಪಡ್ಕೊಂಡ್ರು.